ನಮಸ್ತೆ ನಮಸ್ತೆ ಸರ್. ಹೇಳಿ, ನಮಸ್ಕಾರ ಹೇಳಿ. ಅದೇ ಸರ್, ನಮ್ಮ ಕಾಣಕಟ್ಟೆ ಅಂತ ಹೇಳಿ. ಇಲ್ಲಿ ಪೀಡೆ ತಂದಾರ ಸರ್ ಊರಾಗ. ಏನ್ ತಂದಾರ? ಪೀಡೆ ಸರ್, ಚೌಡಿ ಭೂತ ಪೀಡೆ ಪಿಸಾಚಿ ದೇಶಕ್ಕೆ ಕಾಡಂತ ಪೀಡೆ ತಂದಾರೆ. ಲಾಕ್ಡೌನ್ ಮಾಡ್ಸರಿ ದೇವರಾರೆ ಇವರು. ಇವನೊಬ್ಬನ ಮಾಡ್ಕೊಂಡು ಇವರೆಲ್ಲ ಬಹಳ ಜನ ಹುಡುಗರು ಗ್ಯಾಂಗ್ ಕಟ್ಕೊಂಡು ನಾಟಕ ಮಾಡ್ತಾರೆ ಸರ್ ಇವರು. ಸರಿ, ಇರ್ಲಿ, ಈಗ ನೀವು ಯಾರು ಓಟ್ ಹಾಕಿದ್ರಿ? ಏನ್ ಸರ್? ಓಟ್ ಯಾರಿಗೆ ಹಾಕಿದ್ರಿ ಕಳೆದ ಇದ್ರಲ್ಲಿ? ಇದರಲ್ಲಿ ಪೀಡೆ ವೈರಸ್ ಎತ್ತಲಾಗ ಇದು ಮಾಡ್ತಾರೆ, ಅತ್ಲಾಗ ಪೀಡೆ ವೈರಸ್ ಇದ್ದ ಅಡ್ಮಿಟ್ಗೆ ಆಗ್ತಾ ಇದ್ದಾರೆ ಸರ್ ಎಲ್ಲ. ಅಲ್ಲೆಲ್ಲ ಓಟ್ ಯಾರಿಗೆ ಹಾಕಿದ್ರು ನಾಯಕ? ಹ್ಞೂ ಸರ್, ನಾವು ಅವ್ರು ಕಾಂಗ್ರೆಸ್ಗೆ ಹಾಕಂದ್ರೆ ಇವರೆಲ್ಲ ಬಿಜೆಪಿಗೆ ಹಾಕಂತಾರೆ, ಬಿಜೆಪಿಗೆ ಹಾಕಂದ್ರೆ ಕಾಂಗ್ರೆಸ್ಗೆ ಹಾಕಂತಾರೆ. ನೀವ್ ಯಾರಿಗೆ ಹಾಕಿದ್ರಿ? ನಾವು ಹಿಂಗೇ ಸರ್, ಅವ್ರು ಯಾರಿಗೆ ಹೇಳ್ತಾರ ಅವ್ರಿಗೆ ಇದು ಮಾಡಿದ್ವಿ. ನೀವ್ ಯಾರಿಗೆ ಹೇಳಿದ್ರಿ? ನೀವ್ ಯಾರಿಗೆ ಹಾಕಿದ್ರಿ? ಇಲ್ಲಿ ಎಲ್ಲ ಬಿಜೆಪಿ ಸರ್, ಬಿಜೆಪಿಗೆ ಇದು ಮಾಡಿದ್ರು. ಯಾವ್ರ ಕಾಣಕಟ್ಟೆ ಸರ್, ಜಗಳೂರು ತಾಲೂಕು. ಜಗಳೂರು ತಾಲೂಕು? ಹ್ಞೂ ಸರ್, ಇಡೀ ಊರನ್ನೇ ಸಲೀಕಾಗ ಬಿಜೆಪಿಗೆ ಆಗ್ಬೇಕಂತ ಒಗ್ಗಟ್ಟಾಗಿ ಇದು ಮಾಡಿದ್ರು. ಒಗ್ಗಟ್ಟಾಗಿ ಮಾಡಿದ್ರಾ? ಹ್ಞೂ ಸರ್. ಹ್ಞೂ, ಈಗೇನ್ ಸಮಸ್ಯೆ ನಿಮ್ದು? ಏನಿಲ್ಲ ಸರ್, ಇಲ್ಲಿ ಭಾರಿ ಲಾಕ್ಡೌನ್ ಮಾಡ್ಸಿರೋದು ಇವರೇ ಸರ್. ಇನ್ನು ಒಬ್ಬನ ಪಾಪ, ಇವಂತಾಗ ಎಲ್ಲ ವಿಷಯನು ತಿಳಿತಾರ ಅವರು. ಹ್ಮ್, ನೀವು ಯಾರು ಲಾಕ್ಡೌನ್ ಅವ್ರ ಜೊತೆ ತಾನೇ ಮಾತಾಡ್ಬೇಕು, ನೀವು ಓಟ್ ಹಾಕಿರೋರ್ ತಾನೇ ಕೇಳ್ಬೇಕಾಗಿರೋದು. ಹ್ಞೂ ಸರ್, ಅವ್ರನ್ನ ಎಲ್ಲ ಓಪನ್ಲಿದ್ದ ಪೀಡಾಡ್ತಾರೆ ಸರ್. ಅವ್ರೆಲ್ಲ ಗುರ್ತಾಯ್ತು, ಆದ್ರೂ ಅವ್ರಿಗೆ ಧೈರ್ಯ ಬರಂಗಿಲ್ಲ. ಯಾರು ಯಾರು ಹೋಗಿ ಪೊಲೀಸ್ ಬರಂಗಿಲ್ಲ. ಸರ್, ಹೋಗ್ಲಿ ಬಿಡಿ, ಒಳ್ಳೇದಾಗ್ಲಿ, ಅವ್ರು ಏನಾಗುತ್ತೆ ಅನ್ಭವಿಸ್ಬೇಕು ತಾನೇ. ಹ್ಞೂ ಸರ್, ನೀವೇನು ಅಡಿಗೆ ಮಾಡ್ತೀರ ಅದೇ ತಾನೇ ಊಟ ಮಾಡ್ಬೇಕು. ಹ್ಞೂ ಸರ್. ಮತ್ತೆ ಊಟ ಮಾಡಿ. ಊಟ ಮಾಡಿದೆ ಸರ್. ಈಗ ಈಗ ಅಡಿಗೆ ಮಾಡಿದ ಮುಂದೆ ಊಟ ಮಾಡ್ಬೇಕು, ಮಾಡದೆ ಇರೋದು ಊಟ ಮಾಡಕ್ ಆಯ್ತದಾ? ಎಲ್ಲ ಉಂಟೆ ಸರ್. ಮತ್ತೆ ಮಾಡಿ ಊಟ. ಹ್ಞೂ ಸರ್. ಇವ್ರು ಭಾರಿ ಬಾಧೆ ಆಗಿಬಿಡ ಸರ್. ಇಲ್ಲ, ದಿವಸ ಹುಡುಗರಿಗೆಲ್ಲ ಬರೋ ಕಾಲ ಸರ್. ಮತ್ತೆ ಇಲ್ಲಿದ್ದ ಪೀಡೆ ಬೇರೆ ಸರ್, ಎಲ್ಲಾ ಕಡೆನು ಪೀಡೆ ಬರೋ ಮಾಡ್ತಾರೆ. ಅದೇ ಈಗ ನಾನು ಹೇಳಿದೆ, ನಿಮ್ಗೆ ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ. ನೀವು ಓಟ್ ಹಾಕಿರೋದು ಒಬ್ರಿಗೆ, ನನ್ನ ಹತ್ರ ಇದನ್ನ ಈಗ ಇದು ಮಾಡಿ ಕೆಲಸ ಮಾಡಿ ಅಂತೀರಾ? ಒಬ್ಬ ಮೋಜ್ ಮಾಡೋದಕ್ಕೆ ಓಟ್ ಹಾಕಿರೋ ಮೋಜ್ ಮಾಡ್ತಾನೆ, ನಾನು ಮತ್ತೆ ಕೆಲಸ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ಓಟ್ ಹಾಕ್ಬೇಕಾದ್ರೆ ನಿಮ್ಗೆ ಏನು ನ್ಯಾಯ ಕೊಡ್ತಾರೆ ಅನ್ನೋದು ಗೊತ್ತಿತ್ತು, ಅವ್ರಿಗೆ ಓಟ್ ಹಾಕ್ಲಿಲ್ಲ ಅಲ್ವಾ? ಹ್ಞೂ ಸರ್. ಇಲ್ಲಿ ಇಡೀ ಊರೇ ಸಹ ಈ ಸಲ ದೇವಸ್ಥಾನ ಕಟ್ಸ್ಬೇಕಂತ ಈ ತರ ಮಾಡಿದ್ರು ಸರ್. ಅಷ್ಟೇ ಮಾಡಿ, ಒಳ್ಳೇದ್ ಮಾಡಿ. ಈಗ ಮತ್ತೆ ಒಳ್ಳೇದ್ ಆಗ್ತಾ ಇದೆಯಲ್ಲ, ಈಗ ಒಳ್ಳೇದ್ ಅನ್ಭವಿಸ್ಬೇಕಲ್ವಾ? ಒಳ್ಳೇದ್ ಅನುಭವಿಸ್ರೆ ಕೈ ಬಿಡಂಗ. ಈಗ ನೋಡಿ, ಅಡಿಗೆ ಮಾಡಿ ಉಪ್ಪು ಹಾಕಿ, ಉಪ್ಪು ಇದ್ರೆ ಉಪ್ಪು ಊಟನೇ ತಿನ್ಬೇಕಾಯ್ತದೆ. ಉಪ್ಪು ಜಾಸ್ತಿ ಆಯ್ತು ಅಂದ್ಬಿಟ್ಟು ಅವ್ರು ತಗಲಕಾಯ್ತದ? ಮತ್ತೆ ಯೋಚನೆ ಮಾಡಿ ಮಾಡಿ. ಈಗ ಈಗ ಇರೋದನ್ನ ಅನ್ಭವಿಸಿ ಹತ್ರ ನೋಡೋಣ. ಇವರು ಭಾರಿ ಚೌಡಿ ಪ್ರಯೋಗ ಮಾಡ್ಕೊಂಡು ಪೀಡೆ ಪ್ರಯೋಗ ಇದೇ ದೇಶಕ್ಕೆ ಕೊಡ ಪೀಡೆ ಸಹ ಇವರು ಇದೇ ಕಾಣಕಟ್ಟಾರ. ಇವರು ಎಲ್ಲಾ ಕಡೆನು ಲಾಕ್ಡೌನ್ ಮಾಡಿಸಿರೋದ್ರಿ. ನೀವ್ ಈಗ ಯಾರ ಜೊತೆ ಮಾತಾಡ್ತಿದ್ರಿ? ಕೃಷ್ಣಾರೆಡ್ಡಿ ಅಂತ ಮೊಬೈಲ್ ಬಂದಿತ್ತು ಸಹ. ಅವ್ರ ನಾವು ಬಹಳ ಹುಡುಕ್ತೀವಿ ಸರ್ ನಿಮ್ಮನ್ನ, ಸಿಗ್ಲಿಲ್ಲ. ಮೊಬೈಲಾಗ ಎಲ್ಲ ಕಂಡಿಡ್ದು ಸರ್, ನೀವು ಮಾತಾಡೋದು ಪೊಲೀಸರಿಗೆ ಹೇಳೋದು ಇದೆಲ್ಲಾನು. ಅವಾಗ ನಾವು ನಿಮ್ ಮಾತು ಕೇಳಿ ಇವ್ರು ಎಲ್ಲಿ ಸಿಗ್ತಾರಪ್ಪ ಅಂತ ಬಹಳ ಇದು ಮಾಡಿದ್ವಿ. ಎಲ್ಲ ಪೊಲೀಸರು ಬಿಜೆಪಿಯವ್ರಬೇಕು ಇಲ್ಲಿ ಊರೇ ಎಲ್ಲ ಒಗ್ಗಟ್ಟಾಗಿ ದೇವಸ್ಥಾನ ಕಟ್ಸ್ಬೇಕಂತ. ರವಿಕೃಷ್ಣಾರೆಡ್ಡಿ ಬೇಕು ಇಲ್ಲ, ಅದ್ ನಂಗೇನಿಲ್ಲ ಸರ್. ನಾವ್ ಏನಪ್ಪ ಅಂದ್ರೆ ಎಲ್ಲ ಮತ್ತು ದೇವಸ್ಥಾನ ಕಟ್ಸ್ಬೇಕು. ಯಾವ ಊರು ಅಂದ್ರೆ ಯಾವ ಊರಿಗೆ ಬರ್ತಾರೆ? ರವಿಕೃಷ್ಣಾರೆಡ್ಡಿ ಕಾಣಕಟ್ಟೆ ಸರ್ ನಮ್ದು. ಸರಿ ಆಯ್ತು, ಬರ್ತಾರೆ ಬಿಡಿ. ಅಲ್ಲ, ಜಗಳೂರು ತಾಲೂಕು ಸರ್. ಆಯ್ತು, ಬರ್ತಾರೆ. ಆಯ್ತು ಸರ್, ಇಲ್ಲಿ ಬರ್ರಿ ಸಾಮ ಸರ್, ಎಲ್ಲ ವಿಚಾರ ಗೊತ್ತಾಗುತ್ತೆ ಸರ್. ಇಲ್ಲಿ ನೈಟ್ ಬರ್ರಿ ಸರ್, ನೈಟ್ ಬೇಕಾದ್ರೆ ಸರಿ, ನೈಟ್ ಆಗಲಿ ಯಾವಾಗನ ಬರ್ರಿ ಸರ್. ಊರಾಗ ಎಲ್ಲ ಈಗ ಸುಮ್ಮನೆ ಐವಾಗಿ ಕೇಳ್ರಿ ಸರ್, ಎಲ್ಲ ಕುತ್ಕೊಂಡು. ಸರಿ, ಈಗ ರವಿಕೃಷ್ಣಾರೆಡ್ಡಿ ದೇವ ಬಿಡಿಸ್ಬೇಕು ನಿಮ್ಮ ಊರಲ್ಲಿ. ಹ್ಞೂ ಸರ್, ಇದೇ ಊರಲ್ಲಿ ನೋಡಿ ಸರ್, ಕೊರಂಪೇಡೆ ದೇಶಕ್ಕೆ.